ಜೀವನದ ಮೂಲವಿದು. ಬೆಳಕಿನ ಪ್ರತಿಯೊಂದು ಕಿರಣವು ನಮ್ಮನ್ನು ಕರೆದೊಯ್ಯುತ್ತೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಮತ್ತು ಸಮೃದ್ಧ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗುತ್ತದೆ. ವರ್ಷಗಳಿಂದ ಇಂತಹ ಉಜ್ವಲ ಭವಿಷ್ಯದ ದಾರಿಯನ್ನು ತೋರಿಸುತ್ತಾ ಬಂದಿದೆ ಲ್ಯೂಮಿನಸ್. ಇದು ನಮ್ಮ ಜೀವನದಲ್ಲಿ ತರುತ್ತದೆ ಒಂದು ಹೊಸ ಶಕ್ತಿ, ಹೊಸ ಉನ್ನತಿ. ಈಗ ಲಕ್ಷಾಂತರ ಜನರ ಜೀವನವನ್ನು ಬೆಳಗುವ ಲ್ಯೂಮಿನಸ್ನ ಈ ಕಾರ್ಯದಲ್ಲಿ ಸೇರಿದೆ ಸುವರ್ಣಾಕ್ಷರದಲ್ಲಿ ಬರೆದಂತಹ ಒಂದು ಹೆಸರು, ಲ್ಯೂಮಿನಸ್ ಇಕೋ ವಾಟ್ 900 VA UPS. ಇದು ನಿರ್ಮಾಣವಾಗಿದೆ ಅತ್ಯಾಧುನಿಕ ಟೆಕ್ನಾಲಜಿಯಿಂದ. ಬನ್ನಿ, ಈಗ ನಾವು ನಿಮಗೆ ಈ UPS ಅನ್ನು ಸರಿಯಾಗಿ ಇನ್ಸ್ಟಾಲ್ ಮಾಡುವ ಪ್ರಕ್ರಿಯೆಯ ಬಗ್ಗೆ ತಿಳಿಸಿಕೊಡ್ತೀವಿ. ಇಕೋ ವಾಟ್ 900 VA UPS ಅಂತ ಕರೆಯೋ ಈ ಪ್ರಾಡಕ್ಟ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀವಿ. ಇದು ಬರುತ್ತೆ ಒಂದು ಮ್ಯಾನ್ಯುವಲ್ ಮತ್ತು ವಾರಂಟಿ ಕಾರ್ಡ್ ಜೊತೆ. ಇದು ಆಂಬರ್ ಇಂಡಿಕೇಶನ್ ಇರೋ ಆನ್ ಆಫ್ ಸ್ವಿಚ್. ಇದು ಇರೋದ್ರಿಂದ ನಾವು ಕತ್ತಲೆಯಲ್ಲೂ ಇದನ್ನ ಆಪರೇಟ್ ಮಾಡಬಹುದು. ಇದರಲ್ಲಿ ಇನ್ನೂ ಬೇರೆ ಬೇರೆ ಇಂಡಿಕೇಟರ್ಸ್ ಇವೆ, ಅವುಗಳ ಬಗ್ಗೆ ನಾವು ಇನ್ಸ್ಟಾಲೇಷನ್ ಟೈಮ್ನಲ್ಲಿ ತಿಳಿಸಿಕೊಡ್ತೀವಿ. ಇದರ ಹಿಂದುಗಡೆ ಔಟ್ಪುಟ್ ಲೋಡ್ಗಾಗಿ 16 ಆಂಪಿಯರ್ನ ಸಾಕೆಟ್ ಮತ್ತು ಒಂದು 10 ಆಂಪಿಯರ್ನ ಫ್ಯೂಸ್ ಇದೆ. ಜೊತೆಗೆ ಇನ್ಪುಟ್ ಮೇನ್ಸ್ಗೆ ಕನೆಕ್ಟ್ ಮಾಡೋದಕ್ಕೆ ಮೇನ್ಸ್ ವೈರ್ ಮತ್ತು ಬ್ಯಾಟರಿಯ ನೆಗೆಟಿವ್ ಕನೆಕ್ಷನ್ಗೆ ಕನೆಕ್ಟ್ ಮಾಡೋದಕ್ಕೆ ಬ್ಯಾಟರಿ ವೈರ್ ಕೊಡಲಾಗಿದೆ. ಈ ಒಂದು ಫ್ಯಾನ್ UPS ನ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಆಟೋಮ್ಯಾಟಿಕ್ ಆಗಿ ನಡೀತಾ ಇರುತ್ತೆ. ಈ UPS ಮತ್ತು ಇಕೋ ಮೋಡ್ ಸಿಲೆಕ್ಷನ್ಗಾಗಿ ಅಗತ್ಯಕ್ಕೆ ಅನುಸಾರ ಬಳಸಲಾಗುತ್ತೆ. ಬ್ಯಾಟರಿಯ ವಾಟರ್ ಲೆವೆಲ್ ತೋರಿಸೋದಕ್ಕೆ ಈ ಫ್ಲೋ ಇಂಡಿಕೇಶನ್ ಅನ್ನ ಉಪಯೋಗಿಸಲಾಗುತ್ತೆ. ಇಲ್ಲಿ ನಾವು ಇದರ ಜೊತೆ ಲ್ಯೂಮಿನಸ್ ನಿಂದ ತಯಾರಾದ IL18000 ಬ್ಯಾಟರಿಯನ್ನು ಬಳಸೋಣ. ಇದರ ಕೆಪಾಸಿಟಿ 150 AH. UPS ನ ಇನ್ಸ್ಟಾಲೇಷನ್ಗಾಗಿ ಲ್ಯೂಮಿನಸ್ ನಿಂದ ತಯಾರಾದ ಇನ್ಸ್ಟಾಲೇಷನ್ ಕಿಟ್ ಅನ್ನು ಬಳಸಲಾಗುತ್ತೆ. ಈ ಕಿಟ್ನೊಳಗೆ 2 16 ಆಂಪಿಯರ್ ಪ್ಲಗ್ ಟಾಪ್, 1 ಗ್ಯಾಂಗ್ ಬಾಕ್ಸ್, ಇದರಲ್ಲಿ 16 ಆಂಪಿಯರ್ನ ಸಾಕೆಟ್ ಮತ್ತು ಸ್ವಿಚ್ ಇರುತ್ತೆ. ಇಷ್ಟೇ ಅಲ್ಲ, ಅಗತ್ಯಾನುಸಾರ ಜಲಿ, ವೈರ್, PVC ಟೇಪ್ ಇತ್ಯಾದಿಗಳು ಇವೆ. ಈ 3 ವೈರ್ ಲೈನಿನ್, ನ್ಯೂಟ್ರಲ್ ಮತ್ತು ಅರ್ಥ್ ವೈರ್. ಇದು ಹೋಗ್ತಾ ಇರೋದು ನಮ್ಮ ಮೇನ್ಸ್ನ ಸಪ್ಲೈ ಮತ್ತು ಔಟ್ಪುಟ್ಗೆ ಡೈರೆಕ್ಟ್ ವೈರ್ ಜೋಡಿಸಲಾಗಿದೆ. ನೋಡಿ, ನಮ್ಮ ಇನ್ಸ್ಟಾಲೇಷನ್ ಪೂರ್ಣ ಆಗೋಯ್ತು. ಮೊದಲನೇ ಸಲ ಆನ್ ಮಾಡಿದಾಗ UPS ನ ಎಲ್ಲ ಇಂಡಿಕೇಶನ್ ಲೈಟ್ಸ್ ಗ್ಲೋ ಆಗುತ್ತೆ ಒಂದು ಸೌಂಡ್ ಜೊತೆ. ಬನ್ನಿ, ಈಗ ಸ್ವಲ್ಪ ಲ್ಯೂಮಿನಸ್ ಇಕೋ ವಾಟ್ ನ ಎಲ್ಲಾ ಇಂಡಿಕೇಶನ್ಸ್ ಅನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಇದು ಮೇನ್ಸ್ ಆನ್ ಇಂಡಿಕೇಶನ್. ಇದು ಪವರ್ ಸಪ್ಲೈ ಇರೋದನ್ನ ತೋರಿಸುತ್ತೆ. ಚಾರ್ಜಿಂಗ್ ಆನ್ ಇಂಡಿಕೇಟರ್ ಚಾರ್ಜ್ ಆಗ್ತಾ ಇರೋದನ್ನ ತೋರಿಸುತ್ತೆ. ಇದು ABCC ಟೆಕ್ನಿಕ್ ನಿಂದ ನಡೆಯುತ್ತೆ. ಇದು ಬ್ಯಾಟರಿ ಫುಲ್ ಚಾರ್ಜ್ ಆದಾಗ ತಾನಾಗಿಯೇ ಆಫ್ ಆಗುತ್ತೆ. ಈ UPS ಆನ್ ಇದೆ. ಈ UPS ಮೋಡ್ ಕಂಪ್ಯೂಟರ್ ಇತ್ಯಾದಿ ವಿಶೇಷ ಉಪಕರಣಗಳನ್ನು ನಡೆಸೋದಕ್ಕೆ ಇರೋದು. ಇದು ಇಕೋ ಮೋಡ್ ಇಂಡಿಕೇಶನ್. ಇದು ಸಾಮಾನ್ಯ ಬಳಕೆಗಾಗಿ ಉಪಯೋಗಿಸಲಾಗುತ್ತೆ. ಇದು ಓವರ್ಲೋಡ್ ಇಂಡಿಕೇಟರ್. ಇದು UPS ಕೆಪಾಸಿಟಿಗಿಂತ ಹೆಚ್ಚು ಲೋಡ್ ಬಿದ್ದಾಗ ಆನ್ ಆಗುತ್ತೆ. ಒಂದು ವೇಳೆ ಸಿಸ್ಟಮ್ ಇಕೋ ಮೋಡ್ನಲ್ಲಿದ್ರೆ ಇದು ಪುನಃ ಲೋಡ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ 5 ಪ್ರಯತ್ನಗಳ ನಂತರ ಇದು ಓವರ್ಲೋಡ್ ಆಗಿಯೇ ಉಳಿದು ಬಿಡುತ್ತೆ. ಇದಾದ್ಮೇಲೆ ಲೋಡ್ ಕಡಿಮೆ ಮಾಡಿ ಸ್ವಿಚ್ನಿಂದ ಪುನಃ ರೀಸ್ಟಾರ್ಟ್ ಮಾಡಬಹುದು. ಇದು ಬ್ಯಾಟರಿ ಲೋ ಇಂಡಿಕೇಶನ್. ಇದು ಬ್ಯಾಟರಿಯ ಕೆಪಾಸಿಟಿ ಕಡಿಮೆಯಾದಾಗ ಆನ್ ಆಗುತ್ತೆ ಮತ್ತು UPS ಆಫ್ ಆಗಿಬಿಡುತ್ತೆ. ಈಗ ನಿಮಗೆ ಈ ಫ್ಲೋಟ್ ಇಂಡಿಕೇಶನ್ನ ಬಳಕೆಯನ್ನು ತೋರಿಸ್ತೀವಿ. ಈ ಫ್ಲೋಟ್ ಬ್ಯಾಟರಿ ಲೆವೆಲ್ಸ್ ಸಿಂಗಲ್ ಸಾಕೆಟ್ನಲ್ಲಿ ಹಾಕಿದಾಗ ಈ ಇಂಡಿಕೇಶನ್ ಆನ್ ಆಗುತ್ತೆ.
ಇದಾದ ಮೇಲೆ ಬ್ಯಾಟರಿಯನ್ನು ಉಪಯೋಗಿಸಿದಾಗ ಇದು ಆಫ್ ಆಗಿಬಿಡುತ್ತೆ. ಇದರಿಂದ ನಿಮಗೆ ಬ್ಯಾಟರಿಯ ವಾಟರ್ ಲೆವೆಲ್ ತಿಳಿಯುತ್ತೆ. ಈ ಸಾಕೆಟ್ನಲ್ಲಿ ಬ್ಯಾಟರಿ ಟೈಪ್ ಸಿಲೆಕ್ಷನ್ ಅನ್ನು ತೋರಿಸಲಾಗಿದೆ. ಇದರಲ್ಲಿ 4 ವಿಧದ ಬ್ಯಾಟರಿಯ ಬಳಕೆಗಾಗಿ ಇಂಡಿಕೇಶನ್ಸ್ ಇವೆ: ಟ್ಯೂಬ್ಯುಲರ್, ಫ್ಲಾಟ್ ಪ್ಲೇಟ್, ವಿಆರ್ಎಲ್ಎ ಮತ್ತು ಲೋಕಲ್. ಯಾವುದೇ ಪ್ರಕಾರದ ಬ್ಯಾಟರಿಯನ್ನು ಸಿಲೆಕ್ಟ್ ಮಾಡಿದರೂ ಅದರ ಎಲ್ಇಡಿ ಆನ್ ಆಗುತ್ತೆ. ನಾವಿಲ್ಲಿ ಫ್ಲಾಟ್ ಪ್ಲೇಟ್ ಬ್ಯಾಟರಿಯನ್ನು ಉಪಯೋಗಿಸ್ತಾ ಇದ್ದೀವಿ, ಹೀಗಾಗಿ ನಾವು ಇದನ್ನು ಫ್ಲಾಟ್ ಪ್ಲೇಟ್ ಮೋಡ್ನಲ್ಲಿ ಇಡೋಣ. ಇದರಿಂದಾಗಿ ನಮ್ಮ ಬ್ಯಾಟರಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಈಕೋ ಮೋಡ್ ಇಂಡಿಕೇಶನ್ ಮನೆ ಬಳಕೆಯ ವಿದ್ಯುತ್ ಉಪಕರಣಗಳ ಬಳಕೆಗಾಗಿ ಉಪಯೋಗ ಆಗುತ್ತೆ. ಮೇನ್ ಪವರ್ ಹೊರಟು ಹೋದಾಗ ಆಟೋಮೆಟಿಕಲಿ ಪವರ್ ಸಪ್ಲೈ ಅನ್ನು ಯುಪಿಎಸ್ನ ಸಹಾಯದಿಂದ ಮನೆಯ ಇಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ನ ಲೋಡ್ ತಗೊಳ್ಳೋದಕ್ಕೆ ಉಪಯೋಗಿಸುತ್ತೆ. ಮತ್ತು ಇಲ್ಲಿಗೆ ಮುಕ್ತಾಯವಾಗುತ್ತೆ ಈಕೋ ವಾಟ್ 900 ನ ಪ್ರಾಡಕ್ಟ್ ಡೆಮೋ.